ಶನೇಶ್ವರನ ಮಹಿಮೆ ಮತ್ತು ಆತನ ಪವಾಡಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಅದೇ ರೀತಿ ಆತನ ವಕ್ರದೃಷ್ಟಿ ಬಗ್ಗೆ ಕೂಡ ನಿಮಗೆಲ್ಲ ಗೊತ್ತು. ಪ್ರತಿಯೊಬ್ಬರೂ ಕೂಡ ಶನಿದೇವನ ಶಕ್ತಿ ಮತ್ತು ಕೋಪಕ್ಕೆ ಹೆದರಿಕೊಳ್ಳುತ್ತಾರೆ. ಶನೇಶ್ವರನ ಕೋಪದಿಂದ ಬಚಾವಾಗಲು ನಾನಾ ರೀತಿಯ ಉಪಾಯಗಳನ್ನು ಮಾಡುತ್ತಾರೆ. ಅದಕ್ಕಾಗಿ ಪ್ರತಿ ಶನಿವಾರ ಶನೇಶ್ವರನ ಆರಾಧನೆಯನ್ನು ಕೂಡ ಮಾಡುತ್ತಾರೆ. ಇದೇ ಶನಿವಾರದಿಂದ ಈ ನಾಲ್ಕು ರಾಶಿಯವರ ಮೇಲೆ ಶನೇಶ್ವರನ ವಕ್ರದೃಷ್ಟಿ ಮುಗಿಯಲಿದ್ದು ಹಾಗೂ ಆ ರಾಶಿಯವರು ಇನ್ನು ಮುಂದೆ ಸಂತೋಷದ ದಿನಗಳನ್ನು ಕಾಣಬಹುದು. ಹಾಗಿದ್ರೆ ಆ ರಾಶಿಗಳು ಯಾವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇದೇ ಶನಿವಾರದಿಂದ ಶನಿದೇವನ ಕೋಪಕ್ಕೆ ತುತ್ತಾಗುವುದಿಲ್ಲ. ಈ ರಾಶಿಯವರ ವ್ಯಕ್ತಿಗಳಿಗೆ ಶನೇಶ್ವರನ ಸಂಪೂರ್ಣ ಸಹಯೋಗವನ್ನು ಪ್ರಾಪ್ತಿ ಮಾಡಲಿದ್ದಾನೆ. ಆ ಕಾರಣದಿಂದ ವೃಷಭ ರಾಶಿಯವರ ಜೀವನದಲ್ಲಿ ತುಂಬಾ ಖುಷಿ ದೊರೆಯಲಿದೆ. ನಿಮ್ಮ ಮನೆ ಮತ್ತು ಪರಿವಾರದಲ್ಲಿ ಸಂತೋಷದ ದಿನಗಳನ್ನು ಕಾಣುತ್ತೀರಿ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಯವರ ಕಷ್ಟಗಳು ಶೀಘ್ರದಲ್ಲೇ ಕೊನೆಯಾಗಲಿವೆ ಹಾಗೂ ನೀವು ಅಂದುಕೊಂಡ ಎಲ್ಲಾ ಕೆಲಸಗಳು ಸಾಧಿಸಲು ಇನ್ನು ಮುಂದೆ ಒಳ್ಳೆಯ ಸಮಯ ಹಾಗೂ ನಿಮ್ಮ ಎಲ್ಲಾ ಆಸೆಗಳು ಬಹುಬೇಗನೆ ಪೂರ್ಣಗೊಳ್ಳುತ್ತವೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಶನಿದೇವನ ಕೃಪೆಯಿಂದ ಸಂತೋಷದ ದಿನಗಳು ಆರಂಭವಾಗಲಿದೆ. ಈಗ ನೀವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗಿರಬಹುದು, ಆದರೆ ಇನ್ನು ಮುಂದೆ ಆ ಎಲ್ಲಾ ಅಡೆತಡೆಗಳು ದೂರವಾಗಲಿವೆ. ನೀವು ನಿಮ್ಮ ಕೆಲಸವನ್ನು ಸರಳತೆಯಿಂದ ಪೂರ್ಣಗೊಳಿಸುತ್ತೀರಿ. ಸಮಯದ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಖುಷಿಯ ಕ್ಷಣಗಳು ಪ್ರಾಪ್ತಿಯಾಗಲಿದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಈ ರಾಶಿಯವರಿಗೆ ಶನಿದೇವನ ಕೃಪೆಯಿಂದ ಸರ್ಕಾರದ ಸಕಲ ಸವಲತ್ತುಗಳು ಸಕಾಲದಲ್ಲಿ ದೊರೆಯುತ್ತದೆ. ಆರ್ಥಿಕ ಅಭಿವೃದ್ಧಿ, ಸ್ಥಿರಾಸ್ತಿ ಖರೀದಿ, ಸಮಾಜದಲ್ಲಿ ಕೀರ್ತಿ, ನಿರುದ್ಯೋಗಿಗಳಿಗೆ ಉತ್ತಮ ವೇತನದಲ್ಲಿ ನೌಕರಿ ದೊರೆತು ತುಸು ನೆಮ್ಮದಿ ಸಿಗುತ್ತದೆ ಹಾಗೂ ಬರಬೇಕಾದ ಹಣಕಾಸು ಒದಗಿ ಬರುತ್ತದೆ. ಮನಸ್ಸು ನೆಮ್ಮದಿಯನ್ನು ಅರಿಸಿಕೊಂಡು ಹೋಗಲಿದೆ. ವಿವಿಧ ಮೂಲಗಳಿಂದ ಹಣಕಾಸಿನ ಲಾಭ ಮತ್ತು ಆಸ್ತಿಪಾಸ್ತಿ ಖರೀದಿಯನ್ನು ಮಾಡುತ್ತೀರಿ. ಆ ಶನಿದೇವನು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು. ಶುಭ ದಿನ.